ದೋಸ್ತಿಗ ನೀನೆ ಗೆಳೆಯ ಗೆಳೆಯ. ನಾನು ದಿನೇಶ್ ನಾಯಕ್ ಅಂತೇಳಿ. ನಿಮ್ ಬೆಸ್ಟ್ ಫ್ರೆಂಡ್ ಇದೆ ಸರ್? ಮನೋಹರ್ ಅಂತೇಳಿ. ಎಲ್ಲಿದ್ದಾರೆ ಅವರು? ಇವಾಗ ವಿಕಾಸ್ ಪಿ ಯು ಕಾಲೇಜಲ್ಲಿದ್ದಾರೆ. ಹಾಗೆ ಅವರನ್ನ ಎಲ್ಲಿ ಮತ್ತು ಯಾವಾಗ ಭೇಟಿಯಾಗಿದ್ದೆ? ನಾನು 2010 ಮಹೇಶ್ ಪಿ ಯು ಕಾಲೇಜಲ್ಲಿ ಭೇಟಿಯಾದ್ದು ಮೊದಲ ಬಾರಿ. ಅಂದರೆ ನೀವಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿದ್ದು ಹೇಗೆ? ಅದು ನಮ್ಮ ಯೋಚನಾ ಕ್ರಮಗಳು ಸಮಾನವಾಗಿದ್ದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಮುಖ್ಯವಾಗಿ ಎಜುಕೇಷನ್, ಪಿ ಯು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೊಟ್ಟು ಬದುಕನ್ನು ನೋಡುವ ರೀತಿ ನೀತಿಗಳಲ್ಲಿ, ಸಮಾಜವನ್ನು ನೋಡುವ ರೀತಿ ನೀತಿಗಳಲ್ಲಿ, ಆ ಕಾರಣಕ್ಕಾಗಿ ತಾತ್ವಿಕವಾಗಿ ನಾವು ಒಂದೇ ರೀತಿಯಲ್ಲಿದ್ದೆ. ನಿಮ್ಮ ಫ್ರೆಂಡ್ನಲ್ಲಿ ನೀವು ಅತ್ಯಂತ ಹೆಚ್ಚು ಇಷ್ಟಪಡುವ ಗುಣಗಳೇನು? ಅವರಿಗೆ ಬಡವರ ಬಗ್ಗೆ ವಿಶೇಷವಾದಂಥ ಕಾಳಜಿ ಇತ್ತು, ಮತ್ತು ಶೋಷಣೆಗೊಳಗಾದವರ ಬಗ್ಗೆ ಅವರಿಗೆ ಒಂದು ಅನುಕಂಪ ಇತ್ತು. ಅದು ಮತ್ತು ಭಾಳ ಅವರು ತುಂಬ ಮೈಲ್ಡಾಗಿ ಜನರ ಮೇಲೆ ಒಂದು ಪ್ರೀತಿ ತೋರಿಸ್ತಾ ಇದ್ದರು, ಅದು ಮುಖ್ಯವಾದಂಥ ವಿಚಾರ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಮೇಲೆ ಸಿಟ್ಟು ಬರಿಸಿದ್ದು ಯಾವಾಗ ಅವರು ನಿಮ್ಮ ಜೊತೆ? ಸಿಟ್ಟು ಬರಿಸುವುದು ಕೆಲವೊಮ್ಮೆ ಅವ್ರದ್ದೇ ಸರಿ ಅಂತೇಳಿ ವಾದ ಮಾಡುವ ಸಂದರ್ಭಗಳಲ್ಲಿ, ನಮ್ಮದೇ ಸರಿ, ಅದಕ್ಕೆ ಇನ್ನೊಂದು ಆ್ಯಂಗಲ್ ಇದೆ, ಇನ್ನೊಂದು ಪರ್ಸ್ಪೆಕ್ಟಿವ್ಸ್ ಇದೆ ಅನ್ನೋದನ್ನು ಒಪ್ಪಿಕೊಳ್ಳಿಕ್ಕಾಗದಂಥ ಸ್ಥಿತಿಯಲ್ಲಿ ಒಂಥರ ವಿತಂಡವಾದವನ್ನು ಮಂಡಿಸಿದ ಸಂದರ್ಭದಲ್ಲಿ ಆ ಥರ ಕೋಪ ಬಂದದಿದೆ. ನಿಮ್ಮಿಬ್ಬರ ಮಧ್ಯೆ ಇರುವಂಥ ಸಾಮ್ಯತೆಗಳೇನು? ಸಾಮ್ಯತೆಗಳು ಆಹಾರದ ವಿಚಾರದಲ್ಲಿ? ಆಹಾರದ ವಿಚಾರದಲ್ಲಿ ನನಗೂ ಅವ್ರಿಗೆ ಸ್ವಲ್ಪ ಸಾಮ್ಯತೆ ಇಲ್ಲ. ಅವರ ಇಷ್ಟದ ತಿಂಡಿ ತಿನಿಸುಗಳಿಗೂ ನನ್ನ ಇಷ್ಟದ ತಿಂಡಿ ತಿನಿಸು ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಅದೇ ಮೇನ್ ಆಗಿದೆ, ಒಂದು ಸಮಾಜವನ್ನು ನೋಡುವ ದೃಷ್ಟಿಕೋನ, ವ್ಯಕ್ತಿಯನ್ನು ನೋಡುವ ದೃಷ್ಟಿಕೋನ. ಮತ್ತು ಅವರು ಕೂಡ ಚಿಕ್ಕಂದಿನಿಂದ ಸಾಕಷ್ಟು ನೊಂದು ಬಳಲಿ ಮೇಲಕ್ಕೆ ಬಂದವರು, ಕಷ್ಟಪಟ್ಟು ಹಾರ್ಡ್ ವರ್ಕ್ ಬಗ್ಗೆ ಅವರಿಗೆ ತುಂಬಾ ಇದಿದೆ, ನಂಬಿಕೆ ಇದೆ. ಮತ್ತು ನಾವು ಕೂಡ ಅದೇ ಥರದ ಒಂದು ಸಾಮಾಜಿಕ ಬ್ಯಾಕ್ಗ್ರೌಂಡ್ ಬಂದ ಕಾರಣಕ್ಕಾಗಿ ಅದು ಹೆಚ್ಚು ನಮ್ಮ ನಡುವೆ ಇರುವಂಥ ಸಾಮ್ಯತೆ ಅಂತ ನನಗೆ ಅನ್ನಿಸ್ತದೆ. ನಿಮ್ಮಿಬ್ಬರ ನಡುವೆ ಏನಾದರೂ ವಿರೋಧಾಭಾಸಗಳಿದೆಯಾ? ಆ ವಿರೋಧಾಭಾಸಗಳು ಕೆಲವೊಂದಿರ್ಬೋದು ವಿರೋಧಾಭಾಸಗಳು. ನಾನು ಕೆಲವೊಮ್ಮೆ ಪೂರ್ವ ಆದರೆ ಅವರು ಪಶ್ಚಿಮ ಇರ್ಬೋದು ಕೆಲವೊಂದು ವಿಚಾರಗಳು. ಯಾವಾಗಲಾದರೂ ನಿಮಗೆ ಬರೋದು ಯಾವುದಾದ್ರೂ ಒಂದು ವಿಚಾರಕ್ಕೆ ಜಗಳ ಆಗಿದೆಯಾ? ಜಗಳ ಸ್ನೇಹದಲ್ಲಿ ಇದ್ದದೆ ಅಲ್ವಾ, ಇರ್ತದೆ ಇಲ್ಲ ಅಂತ ಅಲ್ಲ, ಆದದಿದೆ. ಬಟ್ ನನಗೆ ಅದು ಅಷ್ಟೊಂದು ಸಿಗ್ನಿಫಿಕೆಂಟ್ ಆಗಿರುವಂಥದ್ದು ಅಂತ ಹೇಳಲಿಕ್ಕೆ ಜಗಳ ಆದಾಗ ಮೊದಲು ರಾಜಿ ಆದವರು ಯಾರು? ನೀವು? ಅನೇಕ ಬಾರಿ ಅವರು, ಇನ್ನು ಕೆಲವು ಬಾರಿ ನಾನು. ಕೆಲವು ಹೌದು, ನಾನು ಮಾಡಿದ್ದಿದೆ, ಅವರೂ ಮಾಡಿದ್ದಿದೆ ಅನೇಕ ಬಾರಿ. ನಿಮ್ಮ ಪ್ರಕಾರ ಬೆಸ್ಟ್ ಫ್ರೆಂಡ್ಶಿಪ್ ಅಂದರೆ ಏನು? ಅಂಡರ್ಸ್ಟ್ಯಾಂಡಿಂಗ್ ಮೇಯ್ನ್ ಆಗಿ ಒಂದು, ಮತ್ತು ಇನ್ನೊಂದು ಏನಂತೇಳಿದ್ರೆ ಎಷ್ಟೇ ಜಗಳ ಆದರೂ ಕೂಡ ಜಗಳದ ಕೊನೆಯಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಾವು ಹೇಗಿರ್ತೇವೆ ಅನ್ನೋದು ಭಾಳ ಮುಖ್ಯವಾಗ್ತದೆ. ಮತ್ತು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರ್ಬೋದು, ಬಿಕಾಸ್ ನನ್ನ ಬ್ಯಾಕ್ಗ್ರೌಂಡ್ ಬೇರೆ, ಅವರ ಬ್ಯಾಕ್ಗ್ರೌಂಡ್ ಬೇರೆ ಇರ್ತದೆ ಸಾಮಾನ್ಯವಾಗಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಯಾಕೆ ಜೊತೆಗಿದ್ದೇವೆ ಅನ್ನೋದ್ರ ಬಗ್ಗೆ ಎಚ್ಚರ ಇರಬೇಕು, ಅರ್ಥ ಮಾಡಿಕೊಳ್ಳಬೇಕು, ಮತ್ತು ಪರಸ್ಪರ ಕಷ್ಟ ಮತ್ತು ಸುಖದಲ್ಲಿ ಜೊತೆಯಾಗಿರಬೇಕು. ನಿಮ್ಮ ಬೆಸ್ಟ್ ಫ್ರೆಂಡ್ ಮೇಲೆ ಯಾವತ್ತಾದ್ರೂ ನಿಮಗೆ ಹೊಟ್ಟೆ ಕಿಚ್ಚ ಆಗಿದೆಯಾ? ಹಾಂ, ನೆವರ್. ಇಲ್ಲ ಇಲ್ಲ, ಹಾಗಿಲ್ಲ. ಓಕೆ, ಹಾಗಾದರೆ ನೀವು ಅವನನ್ನು ಬಿಟ್ಟು ಬೇರೆ ಯಾರಾದರೂ ನೀವು ಹೆಚ್ಚಾಗಿ ಮಿಸ್ ಮಾಡಿಕೊಳ್ತಿರೋ ಯಾರಾದರೂ ಬೆಸ್ಟ್ ಫ್ರೆಂಡ್ ಇದ್ದಾರಾ? ಅವರನ್ನು ಬಿಟ್ಟು ಬೇರೆ ಯಾರಲ್ಲ, ಅವರನ್ನೇ ಮಿಸ್ ಮಾಡ್ಕೊಂಡು, ಅವರನ್ನು ಈಗಲೂ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ನಾನು ಅಲ್ಲಿಂದ ಬಿಟ್ಟು ಬಂದ ಮೇಲೆ. ದೋಸ್ತಿಗ ನೀನೆ ಗೆಳೆಯ ಗೆಳೆಯ.